ಶಿವರಾಮ್ ಇನ್ನಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಿವರಾಮ್ ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆಗೆ ಸ್ಪಂದಿಸ್ತಾ ಇರಲಿಲ್ಲ, ಡಾಕ್ಟರ್ಸ್ ಈಗಾಗಲೇ ಮಾಹಿತಿಯನ್ನು ನೀಡಿದ್ರು. ಏನಾದರೂ ಮಿರಾಕಲ್ ಸಂಭವಿಸಲಿ, ಶಿವರಾಮ್ ಮೊದಲಿನಂತಾಗಲಿ ಅನ್ನುವಂಥ ಹಾರೈಕೆಗಳು ಪ್ರಾರ್ಥನೆಗಳು ಫಲಿಸಲಿಲ್ಲ. ಯಾವ ಸುದ್ದಿ ಬರಬಾರದು, ಯಾವ ಸುದ್ದಿ ಬರದೇ ಇರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅದೇ ಸುದ್ದಿ ಬಂದಿದೆ, ಶಿವರಾಮ್ ಇನ್ನಿಲ್ಲ ಅನ್ನುವಂಥ ಸುದ್ದಿ. ಡಾಕ್ಟರ್ಸೇ ಹೇಳ್ತಿದ್ದ ಹಾಗೆ ಬಹಳ ಆರೋಗ್ಯವಾಗಿದ್ದಂಥ ವ್ಯಕ್ತಿ, ಬಿ ಪಿ ಶುಗರ್ನಂಥ ವಯೋಸಹಜ ಸಮಸ್ಯೆಗಳಿದ್ದಿದ್ದು ಹೊರತುಪಡಿಸಿದರೆ ಯಾವುದೇ ದಿನ ಅವರು ಅನಾರೋಗ್ಯದಿಂದ ಬಳಲಿದ್ದಿಲ್ಲ. ಆದರೆ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಬಿದ್ದು ತಲೆಗೆ ಪೆಟ್ಟಾಗಿತ್ತು, ಮೆದುಳಿನಲ್ಲಿ ರಕ್ತಸ್ರಾವವಾಗ್ತಾ ಇತ್ತು. ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆಗೆ ದಾಖಲಾದ ಕ್ಷಣದಿಂದಲೂ ಕೂಡ ಅವರ ಬ್ರೈನ್ ಸ್ಪಂದಿಸ್ತಾ ಇರಲಿಲ್ಲ. ಚಿಕಿತ್ಸೆಗೆ ಬ್ರೈನ್ ಡೆಡ್